ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಆಲ್ ಅಂತ ಓದ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಹೊಸ ಕಾನ್ಸ್ಟೇಬಲ್ ನೇಮಕಾತಿ ಅಧಿಸೂಚನೆ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಎನ್ ಐ ಎ ವೇಕೆನ್ಸಿ ನೋಟಿಫಿಕೇಶನ್. ಆರ್ಗನೈಸೇಷನ್ ಹೆಸರನ್ನು ನೋಡೋದಾದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಖಾಲಿರುವಂಥ ಒಟ್ಟು 67 ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಇದೊಂದು ಸಂಪೂರ್ಣ ನಮ್ಮ ಭಾರತದಾದ್ಯಂತ ಇರುವಂಥ ನೇಮಕಾತಿ ಪ್ರಕಟಣೆಯಾಗಿರುತ್ತದೆ. ನಿಮ್ಮ ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ನೇಮಕಾತಿ ಇದಾಗಿದ್ದು, ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 25,500 ರೂಪಾಯಿಂದ 92,300 ರೂಪಾಯಿ ಪ್ರತಿ ಮಂತ್ ವೇತನ ಶ್ರೇಣಿ ಕೂಡ ಆಗಿರುತ್ತದೆ. ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ಸ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ ಮೆಸೇಜಸ್ನ ಮಾಡಿ. ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ಸನ್ನು ಮಾಡ್ಕೊತಿದ್ರೆ ನಮ್ಮ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಲ್ಲಿ ಕೂಡ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರನ್ನು ನೋಡಿದಾದ್ರೆ ಸಂಪೂರ್ಣ ರಿಟರ್ನ್ ಟೆಸ್ಟ್ ಮತ್ತು ಪರ್ಸನಲ್ ಇಂಟರ್ವ್ಯೂನ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ 29,200 ರೂಪಾಯಿಂದ 92,300 ರೂಪಾಯಿ ವೇತನ ಶ್ರೇಣಿಯಾಗಿದ್ದು, ಹೆಡ್ ಕಾನ್ಸ್ಟೇಬಲ್ಗೆ 25,500 ರೂಪಾಯಿಂದ 81,700 ರೂಪಾಯಿ ಪ್ರತಿ ಮಂತ್ ವೇತನ ಶ್ರೇಣಿ ಕೂಡ ಆಗಿರುತ್ತೆ. ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಟಿಫಿಕೇಷನ್ ಲಿಂಕನ್ನು ಹಾಕಿದ್ದೀವಿ. ಅಲ್ಲಿ ನಿಮಗೆ ಅರ್ಜಿ ಫಾರ್ಮ್ ಕೂಡ ಸಿಗುತ್ತೆ, ಆದಷ್ಟು ಬೇಗ ನಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಆ ಒಂದು ಅರ್ಜಿಗಳನ್ನು ಸಂಪೂರ್ಣ ನೀವು ಆಫ್ಲೈನ್ ಮೂಲಕ ಫಿಲ್ ಮಾಡಿಬಿಟ್ಟು ಅದರ ಜೊತೆಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಜೊತೆಗೆ ಆ ಒಂದು ಅರ್ಜಿಗಳನ್ನು ನೀವು ಎಸ್ ಪಿ ಎನ್ ಐ ಎ ಹೆಡ್ ಕ್ವಾರ್ಟರ್ ಆಪೋಸಿಟ್ ಸಿ ಜಿ ಒ ಕಾಂಪ್ಲೆಕ್ಸ್ ಲೋಧಿ ರೋಡ್ ನ್ಯೂ ಡೆಲ್ಲಿ 11000 3ಗೆ ಮುಂಚಿತವಾಗಿ, ಯಾವಾಗ ಅಂತಂದರೆ 7 ಏಪ್ರಿಲ್ 2022ಕ್ಕಿಂತ ಮುಂಚಿತವಾಗಿ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿಗೆ ತಲುಪುವ ಹಾಗೆ ಕಳಿಸಬೇಕಾಗಿರುತ್ತದೆ. ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ಈಗಾಗಲೇ ಸ್ಟಾರ್ಟ್ ಆಗಿದ್ದು, 7/3/2022ರಿಂದ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗಿದರೆ ಕೊನೆಯ ದಿನಾಂಕ 7 ಏಪ್ರಿಲ್ 2022ರ ಒಳಗಾಗಿ ನೀವು ಸಂಪೂರ್ಣ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇದೊಂದು ಸಂಪೂರ್ಣ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್, ನಮ್ಮ ಭಾರತದಾದ್ಯಂತ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೇ.